ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆದ್ಮೇಲೆ ನಾವು ಧರ್ಮಕ್ಕೋಸ್ಕರ ನಾವು ಹೋರಾಡೋದು ತಪ್ಪೇನು ಇಲ್ಲ ಕಣ್ರಿ. ಇದು ಮೊದಲು ದೇಶ ಧರ್ಮ ನಂತರ ಪಕ್ಷ ಅಂತರ ಮನೆ ಆಮೇಲೆ ನಾವು ಹತ್ತಾರು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ನಮ್ದು. ಮೈಸೂರಿನ ರಾಜು ಕಳ್ಕೊಂಡಿದ್ದೀವಿ, ಬೆಂಗಳೂರಿನ ಸಂತೋಷ್ ಕಳ್ಕೊಂಡಿದ್ದೀವಿ, ಮಡಿಕೇರಿಯ ಕುಟ್ಟಪ್ಪನ್ ಕಳ್ಕೊಂಡಿದ್ದೀವಿ, ಇವತ್ತು ಹರ್ಷನ್ ಕಳ್ಕೊಂಡಿದ್ದೀವಿ. ಇದಿಷ್ಟು ಇಷ್ಟಾದ್ರೂ ನಾವು ತಾಳ್ಮೆಯಿಂದ ಇದೀವಿ ಅಂತಂದ್ರೆ ಇದೇ ನೀವು ಹಬ್ಬ ಅಫ್ಘಾನಿಸ್ತಾನದಲ್ಲೇ ಆಗಿದೆ. ಇದೇ ಹಬ್ಬ ಹಿಂದೂ ಮಾಡಿದ್ರೆ ನೀವೇನ್ ಮಾಡ್ತೀರಿ? ನೀವು ಕತ್ತು ತೆಗೆದುಬಿಟ್ಟು ಪಾರ್ಸಲ್ ಕಳಿಸ್ತಿದ್ರಿ ಆ ದೇಶಕ್ಕೆ. ಸರ್ಕಾರ ಯಾವುದೇ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾವು ಇದ್ದಲ್ಲ ಕುರಾನ್ ನ ಗೌರವಿಸ್ತೀವಿ, ನಾವು ಭಗವದ್ಗೀತೆ ಗೌರವಿಸ್ತೇವೆ, ಬೈಬಲ್ ನ ಗೌರವಿಸ್ತೇವೆ, ಬುದ್ಧಿಸಂ ನ ಗೌರವಿಸ್ತೇವೆ, ಜೈನಿಸಂ ಗೌರವಿಸ್ತೇವೆ. ಆದ್ರೆ ಯಾವುದಕ್ಕೂ ಮನುಷ್ಯನ ಪ್ರಾಣ ತೆಗೆಯುವಂತ ಒಂದು ಹಕ್ಕನ್ನ ಯಾವ ಧರ್ಮ ಗ್ರಂಥಗಳಿಗೂ ನಾವು ಕೊಟ್ಟಿಲ್ಲ. ಯಾವ ಕಾರಣಕ್ಕೋಸ್ಕರ ನೀವು ಈ ತರ ಮಾಡ್ತಿದ್ದೀರಾ? ದೇಶನ ಹಾಳು ಮಾಡ್ತಿದ್ದೀರಾ? ದೇಶಕ್ಕೋಸ್ಕರ ಪ್ರಾಣ ಕೊಡಿ. 1400 ವರ್ಷಗಳಿಂದ ಹಿಜಾಬ್ ಇದೆ ಅಂತೆ. 1400 ವರ್ಷಗಳಿಂದ ನಮ್ಮ ದೇಶದಲ್ಲಿ ಹತ್ತಿ ಬೊಟ್ಟೆ ಹಾಕೊಂಡು ಓಡಾಡ್ತೀವಿ ಕಾಲ ಇದು. ನಿಮಗೆ ನಮ್ಮ ಜೊತೆ ಬಾಳಕ್ಕಾದ್ರೆ ಬಾಳಿ, ಇಲ್ಲ ದೇಶ ಬಿಟ್ಟು ಹೋಗಿ. ನಿಜವಾದ ಮುಸ್ಲಿಂ ಬಾಂಧವ ಬಂದ್ಬಿಟ್ಟು ನಮ್ಗೆ ಸಹಾಯ ಕೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಎಲ್ಲರಿಗೂ ಮಾಡ್ತೀವಿ. ನಾವೆಲ್ಲ ಒಂದು ಅಂತ ಅಂದ್ಬಿಟ್ಟು ನಾವು ಪ್ರೀತಿ ಮಾಡಿದ್ರೆ ನಮ್ಮ ಹಿಂದೂಗಳನ್ನ ನೀವು ಇದ್ ಮಾಡ್ತೀರಾ? ನಿಜವಾದ ದೇಶ ಪ್ರೇಮಿ ಮುಸ್ಲಿಂ ಜೊತೆ ನಾವು ಇರ್ತೀವಿ. ನಿಜವಾದ ಮುಸ್ಲಿಂ ಇದನ್ನಲ್ಲ ಅವನಿಗೆ ಬೆಲೆ ಕೊಟ್ವಿ ನಾವು. ಅಂತವ್ರು ಬಾಳ ಹಾಳು ಮಾಡ್ತಿದ್ದೀರಾ ಅವ್ನ ಯೋಗ್ಯತೆಗೆ. ದೇಶ ದೇಶನೇ ಪೀಸ್ಫುಲ್ ಅಂದ್ರೆ ಅವನ್ ಯಾವ ಪೊಲಿಟಿಕಲ್ ರೀ? ಸಂವಿಧಾನವನ್ನ ದೇಶನ ಪ್ರೀತಿಸ್ತಾರೋ ಅವನ್ ಯಾ ನಾಗರಿಕ ಅವನು? ಪೇ ಸ್ವಾಮಿ, ಕಾಶ್ಮೀರ ಅಂತ ರಾಜ್ಯದಲ್ಲಿ ನೀವು ಭಾರತದ ಧ್ವಜವನ್ನ ಹಾರಿಸಕ್ಕೆ ನಮಗೆ ಸವಾಲ್ ಎಸ್ತದ್ರಿ. ಆ ಸವಾಲನ್ನ ಎದುರಿಸಿ ಸಾವಿರಾರು ಜನದನ್ನ ಕರ್ಕೊಂಡೋಗಿರ್ಲಿ ಮೋದಿ ಅವರಾಗಿರ್ಬೋದು, ಎಲ್ರೂ ಭಾರತದ ಧ್ವಜನಿಟ್ಟು ರಾಷ್ಟ್ರಗೀತೆ ಹಾಡ್ ಬಂದಿರೋರು ನಾವು. ನಮಗೆ ಹೇಳ್ಕೊಳ್ತೀರಾ ರಾಷ್ಟ್ರ ಧ್ವಜದ ಬಗ್ಗೆ? ಇವತ್ತಿನ ದೇಶದ ಪರಿಸ್ಥಿತಿ ನಿಜವಾಗ್ಲೂ ಹೀನಮಾನವಾಗಿ ನಾವು ನಾಚಿಕೆ ಪಡಬೇಕು. ನಾವು ಮುಸ್ಲಿಂ ಬಾಂಧವರು ಅಂತ ಒಂದು ಪ್ರಶ್ನೆ ಇಡ್ತಾ ಇದೀನಿ, ಒಂದು ಪದ ಬಳಸ್ತಾ ಇದ್ದೀನಿ, ಏನಕ್ಕೆ ಬಳಸ್ತಾ ಇದ್ದೀನಿ? ಇವತ್ತಿನ ದಿನ ನಮ್ಮ ದೇಶ ವಿಭಜನೆ ಆಗಿರೋದೇ ಈ ಧರ್ಮದ ಆಧಾರದ ಮೇಲೆ. ಈ ಧರ್ಮದ ಆಧಾರದ ಮೇಲೆ ಬಂದು ನಾವು ಆ ಒಂದು ಧರ್ಮದ ಆಧಾರದ ಮೇಲೆ ಇದ್ರೂ ಕೂಡ ನಾವು ಆ ಮುಸ್ಲಿಂನ ನಮ್ಮ ದೇಶದಲ್ಲಿ ಸ್ಥಾನ ಕೊಟ್ಟಿದ್ದೀವಿ, ಅವ್ರಿಗೆ ಹಕ್ಕು ಕೊಟ್ಟಿದ್ದೀವಿ, ಅವ್ರಿಗೆ ಎಲ್ಲ ರೀತಿಯಾದ ಒಂದು ಸೌಲಭ್ಯಗಳು ಕೊಟ್ಟಿದ್ದೀವಿ. ಈ ಸರ್ಕಾರದ ಸೌಲಭ್ಯ ಹಿಂದೂಗಳಿಗಿಂತ ಇವತ್ತಿನ ದಿನ ಏನ್ ಪಡಿತೀರಿ? ಹಿಂದೂಗಳಿಗಿಂತ ಅವ್ರಿಗಿಂತ ಅಲ್ಪಸಂಖ್ಯಾತರಿಗೆ ಪಡೆಯುವಂತ ಜಾಸ್ತಿ ಸೌಲಭ್ಯಗಳನ್ನ ಇವತ್ತಿನ ದೇಶದ ಸರ್ಕಾರ ಸಂವಿಧಾನ ನೀಡ್ತಿದೆ. ಆ ಸಂವಿಧಾನಕ್ಕೆ ಬೆಲೆ ಕೊಡಲ್ಲ ಅಂದ್ರೆ ನೀವ್ ಯಾ ದೇಶದ ನಾಗರಿಕರಿ? ಈ ದೇಶದ ನಾಗರಿಕತೆಯನ್ನ ಒಪ್ಕೋಬೇಕು ನೀವು, ಸಂವಿಧಾನನ ಒಪ್ಕೋಬೇಕು. ಸಂವಿಧಾನದಲ್ಲಿ ಹೇಳಿದ್ಯಾ ನಿಮ್ಗೆ ಹಿಜಾಬ್ ಹಾಕೊಳ್ಳಿ ಅಂತ? ಎಷ್ಟ 106 ಕೋಟಿ ಖರ್ಚು ಮಾಡಿದಿರಲ್ರಿ, ಮಾಡ್ರಿ. ಇವತ್ತಿನ ದಿನ ಮಾಡಿ ಅದ್ನೇ ನಿಮ್ಮ ಮುಸ್ಲಿಂ ಬಾಂಧವರಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅವ್ರಿಗೋಗಿ ಮಾಡಿ. ಯಾವ ಧರ್ಮ? ಧರ್ಮ ಅಂದ್ರೆ ಏನು? ಇದೇ ನೀವು ಶರಿಯತ್ ಕಾನೂನಲ್ಲಿ ಇಲ್ಲ ಹಿಜಾಬ್ ಹಾಕೋಬೇಕು ಅಂತ ನೀವು ಹೇಳ್ತಿರಲ್ಲ, ಶರಿಯತ್ ಕಾನೂನು ತಂದಿದ್ರೆ ಎಷ್ಟು ಜನ ಇಸ್ಲಾಂ ದೇಶಗಳಲ್ಲಿ ಶರಿಯ ಬುರ್ಕಾನ ನಿಷೇಧಿಸಿದ್ದಾರೆ? ಮೈಸೂರಿನ ರಾಜು ಕಳ್ಕೊಂಡಿದ್ದೀವಿ, ಬೆಂಗಳೂರಿನ ಸಂತೋಷ್ ಕಳ್ಕೊಂಡಿದ್ದೀವಿ, ಮಡಿಕೇರಿಯ ಕುಟ್ಟಪ್ಪನ್ ಕಳ್ಕೊಂಡಿದ್ದೀವಿ, ಇವತ್ತು ಹರ್ಷನ್ ಕಳ್ಕೊಂಡಿದ್ದೀವಿ. ಇಷ್ಟಾದ್ರೂ ನಾವು ತಾಳ್ಮೆಯಿಂದ ಇದೀವಿ ಅಂತಂದ್ರೆ ನಿಮ್ಮನ್ನ ನಾವು ಬಹಳ ಅತಿಥಿಗಳಾಗಿ ಸತ್ಕರಿಸ್ತಾ ಇದ್ದೀವಿ. ಇವತ್ತಿನ ದಿನ ನೀವು ವಿಭಜನೆ ಆಗಿ ಹೋಗಿದ್ದೀರಾ? ನೀವು ನಂಗೆ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಬೇಕು ಅಂತಂದ್ಬಿಟ್ಟು ಅವತ್ತು ಮಹಮ್ಮದ್ ಜಿನ್ನಾ ಆಲೆ ತಗೊಂಡ ಮೇಲೆ ನೀವು ನಿಮ್ಮ ದೇಶಕ್ಕೆ ಹೋಗ್ಬೋದಿತ್ತು. ಆದರೂ ಕೂಡ ನಾವು ಸ್ಥಾನ ಕೊಟ್ವಿ ಇಲ್ಲಿ ಇರ್ಲಿ. ಎಲ್ಲ ಸಾರ್ವಭೌಮತ್ತ ರಾಷ್ಟ್ರ ಸರ್ಕ್ಯುಲಮ್ ದೇಶ ನಮ್ದು, ಎಲ್ಲ ಧರ್ಮದವರು ಇರಲಿ ಅನ್ನೋ ಒಂದು ಕಾರಣಕ್ಕೆ ಅವತ್ತಿನ ದಿನ ನಮ್ಮ ಮಹಾತ್ಮ ಗಾಂಧೀಜಿಯವರು ಅವಕಾಶ ಕೊಟ್ಟರು. ಅದನ್ನ ನೀವು ದುರ್ಬಳಕೆ ಮಾಡ್ಕೊಂಡು ಇವತ್ತಿನ ದಿನ ಈ ಬಟ್ಟಕ್ಕೆ ತಗೊಬಂದ್ರಲ್ಲ. ನಿಮ್ಮ ಇದನ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರೇ ತಳ್ಳಾಕ್ಬಿಟ್ಟಿದ್ದಾರೆ ಕಣ್ರಿ. ನಿಮ್ಮ ಒಂದು ಶರಿಯತ್ ಕಾನೂನ, ನಿಮ್ಮ ಶರಿಯತ್ ಕಾನೂನಲ್ಲಿ ಏನೂ ಇಲ್ಲ. ಕುರಾನ್ನ ಗೌರವಿಸ್ತೀವಿ ನಾವು, ಭಗವದ್ಗೀತೆನ ಗೌರವಿಸ್ತೇವೆ, ಬೈಬಲ್ನ ಗೌರವಿಸ್ತೇವೆ, ಬುದ್ಧಿಸಂನ ಗೌರವಿಸ್ತೇವೆ, ಜೈನಿಸಂ ಗೌರವಿಸ್ತೇವೆ. ಆದ್ರೆ ಯಾವುದಕ್ಕೂ ಮನುಷ್ಯನ ಪ್ರಾಣ ತೆಗೆಯುವಂತ ಒಂದು ಹಕ್ಕನ್ನ ಯಾವ ಧರ್ಮ ಗ್ರಂಥಗಳಿಗೂ ನಾವು ಕೊಟ್ಟಿಲ್ಲ. ಇವತ್ತೊಂದು ದಿನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಪವಿತ್ರಾಣಾಯ ಸಾಧುನಾದ ಧರ್ಮ ಸಂಸ್ಥಾಪನಾದಾಯ ಸಂಭವಾಮಿ ಯುಗೆ ಯುಗೆ ಅಂತ. ಇವತ್ತಿನ ದಿನ ಕೃಷ್ಣ ಪರಮಾತ್ಮ ಹೇಳಿದಾನೆ, ನಾನು ದೇಶಕ್ಕೆ ಆಗ್ಲಿ ಅಥವಾ ನನ್ನ ಹಿಂದೂ ಧರ್ಮಕ್ಕೆ ಆಗ್ಲಿ ಅಥವಾ ಇಡೀ ಪ್ರಪಂಚಕ್ಕೆ ಆಗ್ಲಿ ಯಾವುದೇ ತೊಂದರೆಗಳು ಬಂದ್ರೂ ನಾನು ಪುನಃ ಹುಟ್ಟಿ ಬರ್ತೀನಿ ಅಂತ. ಆ ಒಂದು ಮಾತು ಪ್ರತಿಯೊಬ್ಬ ಹಿಂದುವಿನ ಎದೆಯಲ್ಲಿ ಮನಸ್ಸಿನಲ್ಲಿ ಪ್ರತಿಯೊಂದು ರಕ್ತದ ಕಣದಲ್ಲಿ ಇದೆ ಅನ್ನೋದನ್ನ ನೀವು ಮರಿಬೇಡಿ. ನಿಜವಾದ ಮುಸ್ಲಿಂ ಇದನ್ನಲ್ಲ ಅವನಿಗೆ ಬೆಲೆ ಕೊಟ್ವಿ ನಾವು. ಯಾವುದೋ ಒಬ್ಬ ಸಣ್ಣ ವ್ಯಾಪಾರ ಮಾಡುವಂತ ಸೇವ್ ಮಾಡುವಂತ ಒಬ್ಬ ಮುಸ್ಲಿಂ ಬಾಂಧವನ್ನ ಅಳು ನೋಡಿ ನಾವು ಭಯಪಟ್ವಿ. ಬೇಡ, ಎಷ್ಟು ಕಷ್ಟ ಪಡ್ತೇನ್ರಿ ಅವನು, 500 ರೂಪಾಯಿ ಬಂಡವಾಳ ತಗೊಬಂದು ಸಂಜೆ 600 ರೂಪಾಯಿ 800 ರೂಪಾಯಿ ದುಡ್ಡು ತಗೊಂಡು ಮನೆಗೆ ಹೋಗ್ತಾನೆ. ನೀವು ಅಂಥವ್ರು ಭಾಳ ಹಾಳು ಮಾಡ್ತಿದ್ದೀರಾ.
ಯೋಚನೆ ಮಾಡಿ, ಇವತ್ತು ದಿನ ಹರ್ಷನ್ ಕೊಲೆಗೆ ತಕ್ಕ ಉತ್ತರ ಕೊಡಲೇಬೇಕು. ಇದೇ ಎಸ್ ಡಿ ಪಿ ಐ, ಇದೇ ಪಿ ಎಫ್ ಐ, ಯಾರು ಬರಲ್ಲ ನಿಮ್ಗೆ? ಇವತ್ತು ದಿನ ಹರ್ಷನ್ ಕೊಲೆ ಆಗಿದ್ದಕ್ಕೆ ನಾವು ಹೇಳ್ತೀನಿ, ಎನ್ಕೌಂಟರ್ ಮಾಡಲೇಬೇಕು. ಗೃಹ ಸಚಿವರಿಗೆ ನಾವು ಈ ಮೂಲಕ ನಾವು ಮನವಿ ಮಾಡ್ತೀವಿ. ಏನಕ್ಕೆ ಮಾಡಬಾರ್ದು? ಹೈದರಾಬಾದ್ ಅಲ್ಲಿ ಅತ್ಯಾಚಾರ ಮಾಡಿ ಬಂದಾಗ ಅವ್ರನ್ನೆಲ್ಲ ಹೊಡೆದಾಕ್ಲಿಲ್ವಾ? ಇದೇ ನೀವು ಅಫ್ಘಾನಿಸ್ತಾನದಲ್ಲೇ ಆಗಿದ್ದು, ಇದೇ ಒಬ್ಬ ಹಿಂದೂ ಮಾಡಿದ್ರೆ ನೀವೇನ್ ಮಾಡ್ತೀರಿ? ನೀವು ಕತ್ತು ತೆಗೆದುಬಿಟ್ಟು ಪಾರ್ಸೆಲ್ ಕಳಿಸ್ತಿದ್ರಿ ಆ ದೇಶಕ್ಕೆ. ರೇ ಸ್ವಾಮಿ, ಸಮವಸ್ತ್ರ ಅನ್ನೋದಕ್ಕೂ ಒಂದು ಧಾರ್ಮಿಕ ಸಂಕೇತ ಅನ್ನೋದಕ್ಕೂ ಒಂದು ವ್ಯತ್ಯಾಸ ಇಲ್ವಲ್ರಿ ನಿಮ್ಗೆ? ಬಳೆ, ಕುಂಕುಮ, ಮಾಂಗಲ್ಯ, ಹಿಜಾಬ್ ನಮ್ಗೆ ತೊಂದರೆ ಕೊಡ್ತಾರೆ ಅಂತ ಅರ್ಥಲ್ಲ, ಹಿಜಾಬ್ ಹಾಕೋ ಬರ್ತಾರೆ. ಇವತ್ತಿನ ದಿನ ನಾ ಹೇಳ್ತೀನಿ ಕಣ್ರಿ, ಮುಸ್ಲಿಮ್ಸು ಯಾರೋ ಒಬ್ರು ಬರ್ತಾರೆ, ಯಾರೋ ಒಂದು ಹೆಣ್ಮಗು, ಆ ಹೆಣ್ಮಗು ಏನು ಗೊತ್ತಿಲ್ಲ, ಹಿಜಾಬ್ ಹಾಕೋ ಬಂದ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಹೊಡೋಗ್ಬಿಟ್ಟು ಆ ಮಗು ಪಾಸ್ ಆಗ್ಬಿಟ್ರೆ ಇನ್ನೊಬ್ಬ ಮುಸ್ಲಿಂ ಮಹಿಳೆಗೆ ಅನ್ಯಾಯ ಆಗಲ್ವಾ? ಯಾವ ಕಾರಣಕ್ಕೋಸ್ಕರ ನೀವು ಈ ಥರ ಮಾಡ್ತಿದ್ದೀರಾ? ದೇಶನ ಹಾಳು ಮಾಡ್ತಿದ್ದೀರಾ? ದೇಶಕ್ಕೋಸ್ಕರ ಪ್ರಾಣ ಕೊಡಿ. ನಿಮ್ಮ ಅವನು ಯಾವನ ಹೇಳ್ತಾನೆ, ಅವನು ಅಬ್ದುಲ್ ರಜಾಕ್ ಅಂತೆ, ಯಾರ ಪೊಲಿಟಿಷಿಯನ್ ಥಿಂಕ್, ಪೊಲಿಟಿಕಲ್ ಥಿಂಕರ್ ಅಂತೆ. ಅವನು ಯಾವ ಪೊಲಿಟಿಕಲ್ ಥಿಂಕರ್? ಅವನು ಯೋಗ್ಯತೆಗೆ ದೇಶನೇ ಪ್ರೀತಿಸಲ್ಲ ಅಂದ್ರೆ ಅವನು ಯಾವ ಪೊಲಿಟಿಕಲ್ ರೀ? ಸಂವಿಧಾನವನ್ನ ದೇಶನ ಪ್ರೀತಿಸ್ತಾರೋ ಅವನು, ಅವನು ಯಾವ ನಾಗರಿಕ? ಅವನು ಅವನು ಫಸ್ಟ್ ಓಡಿಸ್ಬೇಕು ಅವನ ದೇಶದಿಂದ. ಇವತ್ತಿನ ದಿನ ನಾವು ಹಿಂದೂ ಕಾರ್ಯಕರ್ತ ಅವನ್ ಕೊಲೆ ಆಗಿದೆ, ಅದಕ್ಕೆ ತಕ್ಕಂತೆ ಈ ಎಸ್ ಡಿ ಪಿ ಐನ ಬ್ಯಾನ್ ಮಾಡಲೇಬೇಕು. ಇದು ನಮ್ಮ ಹೋರಾಟ ನಿರಂತರ, ಬ್ಯಾನ್ ಆಗೋ ತನಕನೂ ಬಿಡಲ್ಲ. ರಾಜ್ಯ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಒಂದು ಸಮಿತಿನೋ ಅಥವಾ ಏನೋ ಒಂದು ರಚಿಸಿ ಈ ಕ್ಷಣದಲ್ಲಿ ಮುಂದುವರಿಬೇಕು. ಈ ಕ್ಷಣದಿಂದ ಮುಂದುವರಿಬೇಕು. ಎಸ್ ಡಿ ಪಿ ಐ ಪಿ ಎಫ್ ಐ ಬ್ಯಾನ್ ಆಗಲೇಬೇಕು ದೇಶದಲ್ಲಿ. ಏನು ಎಸ್ ಡಿ ಪಿ ಐಯಿಂದ ನಮ್ಮ ದೇಶಕ್ಕೆ ಏನು ಕೊಡುಗೆ ಇದೆ? ನಾವು ಹೇಳ್ತೀವಿ ಕಾಂಗ್ರೆಸ್ಸಿಂದ, ಅವ್ರು ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ದೇಶಕ್ಕೋಸ್ಕರ ಹೋರಾಡಿದ್ವಿ, ಸ್ವತಂತ್ರ ತಂದ್ವಿ ಎಲ್ಲ ಅಂತ. ಸ್ವತಂತ್ರ ತಂದ ಮೇಲೆ ಗಾಂಧೀಜಿ ಅವರು ಅದನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು. ನೆಹರು ಅವರ ಒಂದು ಹಠದಿಂದ ಇವತ್ತು ಕಾಂಗ್ರೆಸ್ ಉಳ್ಕೊಂಡಿದೆ. ಬಿ ಜೆ ಪಿ 1951 ಜನಸಂಘದಿಂದ ಇವತ್ತಿನ ತನಕ ನಾವು ಹೋರಾಡ್ಕೊ ಬಂದಿದ್ದೀವಿ. ಜೆ ಡಿ ಎಸ್ ದೇವೇಗೌಡರು ಹುಟ್ಟಿ ಬೆಳೆಸಿ ಮಾಡಿದ್ದಾರೆ. ಎಸ್ ಡಿ ಪಿ ಐ ಎಲ್ಲಿಂದ ಬಂದ್ರಿ? ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಹಣೆ ಕುಂಕುಮದ ಬಗ್ಗೆ ಆಗಲಿ, ಬಳೆ ಬಗ್ಗೆ ಆಗಲಿ, ಮಾಂಗಲ್ಯದ ಬಗ್ಗೆ ಆಗಲಿ, ಇನ್ನೊಂದು ಬಗ್ಗೆ ಆಗಲಿ ನೀವು ಮಾತಾಡದೆ ಆದರೆ ನಾವು ಪ್ರತಿಯೊಂದನ್ನು ಹೇಳದ ತರ್ತೀವಿ. ನಾವು ಯಾವ ಮುಸ್ಲಿಂ, ಒಬ್ಬ ಮುಸ್ಲಿಂ ಯುವಕ, ಒಬ್ಬ ಮುಸ್ಲಿಂ ಗಂಡು ಮೊಣಕಾಲು ಮೊಣಕೈ ತೋರಿಸ್ಕೋಬಾರ್ದು ಅಂತ ಹೇಳ್ತಾನೆ. ಎಷ್ಟು ಜನ ಟಿ ಶರ್ಟ್ ಹಾಕೊಂಡು ಓಡಾಡ್ತಿದ್ದೀರಪ್ಪ? ಫೋಟೋ ತೆಗೆಸ್ಕೊಂಡು ಫೇಸ್ಬುಕ್ ಹಾಕೋತೀರಾ? ಯಾವ ದೇಶದಲ್ಲಿ ಹೇಳಿದೆ ಇದು? ಯಾವ ಶರಿಯತ್ ಕಾನೂನು ನಿಮ್ಮ ಶರಿಯತ್ ಕಾನೂನಲ್ಲಿ ಇದಿಲ್ವಾ? ಇದು ನಮ್ಮಿಂದ ಕಿತ್ಕೊಂಡ್ರಿ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಯಾವ ಮುಸ್ಲಿಮ್ಸ್ ಇದ್ದಾರೆ ಅವರೆಲ್ಲ ಎದೆ ಮುಟ್ಕೊಂಡು ಹೇಳಿ ನಾವು ಮೂಲತಃ ನಾನು ಮೂಲ ನನ್ನ ಹಿಂದೂ ಬಿಟ್ಟು ನಾನು ಮುಸ್ಲಿಮ್ಗೆ ಬಂದಿಲ್ಲ ಅಂತಂದ್ಬಿಟ್ಟು. ನಿಮ್ಮ ಸಮಾಜದಲ್ಲೇ ನಿಮ್ಮ ಒಂದು ಧರ್ಮೀಯರಲ್ಲೇ ನೀವು ಒಂದು ಸರ್ವೆ ಮಾಡ್ಕೊಂಡಿಲ್ಲ ನಮ್ಮ ಕುರಾನಿಂದ, ನಮ್ಮ ಶರಿಯತ್ ಕಾನೂನಿಂದ, ನಮ್ಮ ಧರ್ಮದಲ್ಲಿ ಏನು ತೊಂದರೆ ಇದೆ ಅಂತ ನಿಮಗೆ ಗೊತ್ತಿಲ್ಲ. 1400 ವರ್ಷಗಳಿಂದ ಹಿಜಾಬ್ ಇದೆ ಅಂತೆ. 1400 ವರ್ಷಗಳಿಂದ ನಮ್ಮ ದೇಶದಲ್ಲಿ ಹತ್ತಿ ಬಟ್ಟೆ ಹಾಕೊಂಡು ಓಡಾಡ್ತಿದ್ರು ಕಾಲ ಇದು. ಹಿಜಾಬ್ಗೆ ಹಾಕ್ಬಿಟ್ಟು ಕೊಡ್ತಾರ ನಿಮ್ಗೆ? ತೋರ್ಸಪ್ಪ ಅದು ಯಾವನ ಹೇಳ್ದ ನಾನು 1500 ವರ್ಷಗಳ ಇತಿಹಾಸ ಇದೆ ಅಂತಂದನು. ರೇ ಸ್ವಾಮಿ, ನಿಮ್ದು 1500 ವರ್ಷ, ನಮ್ದು 16,000 ವರ್ಷಗಳ ಹಿಂದಿನ ಇತಿಹಾಸ ನಮ್ದು. ಈಶ್ವರಪ್ಪ ಅವ್ರು ಹೇಳಿರೋದ್ರಲ್ಲಿ ಮಾತಲ್ಲಿ ಏನೂ ತಪ್ಪಿಲ್ಲ ಕಣ್ರಿ, ಏನೂ ತಪ್ಪಿಲ್ಲ ಕಣ್ರಿ. ಏನಕ್ಕೆ ಆಗಲ್ಲ? ನಾವೇನ್ ನಮ್ಮ ರಾಷ್ಟ್ರ ಧ್ವಜ ಇಳಿಸ್ಬಿಟ್ಟು ನಾವು ಹಾರಿಸ್ತೀವಿ ಅಂತ ಹೇಳ್ತಿಲ್ಲ. ಹಿಂದುತ್ವದ ದಿನಕ್ಕೆ ಅಂತಲೇ ನಾವು ಹಾರಿಸ್ಕೋತೀವಪ್ಪ, ಏನು ತಪ್ಪು? ಯಾಕೆ ಹಾರಿಸಲ್ವಾ? ಕಾಂಗ್ರೆಸ್ ಅವರು ನಿಮ್ಮ ಪಾರ್ಟಿ ಆಫೀಸ್ ಮುಂದಿರೋ ಫ್ಲಾಗ್ ಇದ್ರ ಮೇಲೆ ನೀವು ಬರೀ ನೀವು ರಾಷ್ಟ್ರ ಧ್ವಜ ಮಾತ್ರ ಹಾರಿಸೋದಾ? ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಮಾಡಲ್ವಾ? ರೇ ಸ್ವಾಮಿ, ಕಾಶ್ಮೀರ ಅಂತ ರಾಜ್ಯದಲ್ಲಿ ನೀವು ಭಾರತದ ಧ್ವಜವನ್ನ ಹಾರಿಸೋಕೆ ನಮಗೆ ಸವಾಲು ಎಸೆದ್ರಿ. ಆ ಸವಾಲನ್ನು ಎದುರಿಸಿ 1000 ಜನದನ್ನ ಕರ್ಕೊಂಡೋಗಿ ನಮ್ಮ ಈಶ್ವರಪ್ಪನವರಾಗಿರ್ಬೋದು, ಅವತ್ತಿನ ಕಾಲದಲ್ಲಿ ಮೋದಿ ಅವರಾಗಿರ್ಬೋದು, ಎಲ್ಲರೂ ಭಾರತದ ಧ್ವಜ ನೆಟ್ಟು ರಾಷ್ಟ್ರಗೀತೆ ಹಾಡು ಬಂದಿರೋರು ನಾವು. ನಮಗೆ ಹೇಳ್ಕೊಳ್ತೀರ ರಾಷ್ಟ್ರ ಧ್ವಜದ ಬಗ್ಗೆ? ಇವತ್ತಿನ ದಿನ 2 ವಾರದಿಂದ ಸುಮಾರು 15-20 ಕೋಟಿ ಖರ್ಚಾಗಿದೆ ಸೆಷನ್ಸ್ಗೆ. ಯಾರಪ್ಪನ ಮನೆ ದುಡ್ಡಪ್ಪ? ಒಂದೇ ಒಂದು ವಿಚಾರಕ್ಕೆ ಒಂದು ರಾಜಕೀಯ ಮಾಡ್ಕೊಂಡು ಈ ತರನು ಮಾಡ್ತಾರ? ಮಾಡ್ರಿ, ಧರಣಿ ಮಾಡಿ, ಕೂತ್ಕೊಳ್ಳಿ ಹೋಗ್ಬಿಟ್ಟು ಫ್ರೀಡಮ್ ಪಾರ್ಕ್ ಅಲ್ಲೋ ಅಥವಾ ಇನ್ನೊಂದೆಲ್ಲ ಕೂತ್ಕೊಳ್ಳಿ. ನಿಮ್ ಕ್ಷೇತ್ರದಲ್ಲಿ ಸಮಸ್ಯೆನೇ ಇಲ್ವಾ ಕಾಂಗ್ರೆಸ್ ಅವ್ರಿಗೆ? ಕಾಂಗ್ರೆಸ್ ಅವ್ರ ಸಮಸ್ಯೆನೇ ಇಲ್ವಾ ಹಾಗಾರೆ? ಏನುವೆ ಅವ್ರ ಕ್ಷೇತ್ರದಲ್ಲಿ? ಬೇಡ ಬೇಡಪ್ಪ ಹಾಗಾರೆ, ಬಿಟ್ಬಿಡಿ ಹಾಗಾರೆ. ಸಮಸ್ಯೆ ಇಲ್ಲ ಅಂತಾನೆ ನೆಮ್ಮದಿಯಾಗಿ ಮನೆಗೆ ಹೋಗಿ ನೀವು ಮಾಡ್ರಿ. ಒಬ್ಬ ಮುಖ್ಯಮಂತ್ರಿ ಆದವರು, ಒಬ್ಬ ಸ್ಪೀಕರು,
ಎಲ್ಲಾ ಅರ್ಹತೆ ಮಂತ್ರಿಗಳು ಬಂದು ಕೂತ್ಕೊಂಡು ಸೆಷನ್ ಏನಿ ಕೂತ್ಕೊತಾರೆ, ನಿಮ್ಗೆ ನಿಮಗೋಸ್ಕರ ಕೂತ್ಕೊಳ್ಳೋದು. ವಿರೋಧ ಪಕ್ಷದವ್ರನ್ನ ಒಂದು ಸಹಬಾಳ್ವೆ ರೀತಿಯಲ್ಲಿ ಅವ್ರಿಗೇನು ಒಂದು ಕಷ್ಟ ಸುಖಗಳಿದೆ, ಅವ್ರಿಗೇನು ಅವ್ರ ಕ್ಷೇತ್ರದಲ್ಲಿ ಏನಾದ್ರು ತೊಂದರೆ ಇದೆಯಾ, ನಮ್ಮಿಂದ ಏನಾದ್ರು ತಪ್ಪಾಗಿದೆಯಾ, ಅದನ್ನ ತಿದ್ಕೊಳ್ಳೋಣ, ಅಥವಾ ನಮ್ಮಿಂದ ಏನಾದ್ರು ಹೆಚ್ಚಿನ ಅನುದಾನ ಬೇಕಾ, ಕೊಡಬೇಕಾ, ಮಾಡಬೇಕಾ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ನಾವು ಆ ಒಂದು ಸೆಷನ್ ಅನ್ನು ಅಂತ ಅತ್ಯಂತವಾದ ಒಂದು ದೊಡ್ಡ ಸಂವಿಧಾನವನ್ನು ರಚಿಸಿ ಆ ಒಂದು ರೂಪವನ್ನ ಕೊಟ್ಟಂತ ಅಂಬೇಡ್ಕರ್ಗೆ ನೀವು ಅವಮಾನ ಮಾಡ್ತಿದ್ರಲ್ಲ, ಯಾರ್ರೀ ಮಾಡಿದವರು? ರಾಷ್ಟ್ರ ಧ್ವಜಕ್ಕೆ ನಾವೇನೋ ರಾಷ್ಟ್ರ ಧ್ವಜನ ಕೆಳಗಡೆ ಹಾಕೊಂಡು ತುಳಿದಿದೀವ ನಿಮ್ ತರ, ಅಥವಾ ಡೆಸ್ಪಿನಲ್ಲಿ ರಾಷ್ಟ್ರ ಧ್ವಜನ ಹಾರಿಸ್ಕೊಂಡಿದೀವ ನಾವು? ತೋರಿಸ್ತಾ ನಿಮ್ಗೆ ಫೋಟೋ ತೀರ್ಥಳ್ಳಿಲಿ ಇದೇ ನಮ್ಮ ಶಾಸಕರು ರಾಷ್ಟ್ರ ಧ್ವಜನ ಡೆಸ್ಪಿನಲ್ಲಿ ಹಾರಿಸಿದ್ರು, ಕಿಮ್ಮನೆ ರತ್ನಾಕರ ಅವರು. ತೋರ್ಸ್ಲಾ ದಾಖಲೆ ತೋರ್ಸ್ಲಾ ನಿಮ್ಗೆ? ನೀ ಫಸ್ಟು ರಾಷ್ಟ್ರ ಧ್ವಜ, ರಾಷ್ಟ್ರ ಪ್ರೇಮ, ದೇಶ, ನನ್ನ ದೇಶ, ನಮಗೆ ಇವತ್ತು ಹೇಳ್ತೀವಿ ಮೊದಲು ದೇಶ, ಧರ್ಮ, ನಂತರ ಪಕ್ಷ, ಅಂತರ ಮನೆ, ಆಮೇಲೆ ನಾವು. ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆದ್ಮೇಲೆ ನಾವು ಧರ್ಮಕ್ಕೋಸ್ಕರ ನಾವು ಹೋರಾಡೋದ್ರಲ್ಲಿ ತಪ್ಪೇನು ಇಲ್ಲ ಕಣ್ರಿ. ಯಾರು ಆಗ್ಲಿ, ಯಾ ಮುಸ್ಲಿಂ ಬಾಂಧವರಾಗ್ಲಿ, ಯಾ ಕ್ರಿಶ್ಚಿಯನ್ಸ್ ಆಗ್ಲಿ, ಇನ್ನೊಬ್ಬ ಆಗ್ಲಿ ಮತ್ತೊಂದಾಗ್ಲಿ, ನಾವು ನಿಮ್ಮ ಹತ್ರ ಹೇಳ್ತೀವ, ಕ್ರಿಶ್ಚಿಯನ್ಗೂ ಹೇಳ್ತೀವಪ್ಪ, ನೀವು ನಿಮ್ಮ ಧರ್ಮವನ್ನ ರಕ್ಷಿಸ್ಕೊಳ್ಳಿ, ನಮ್ಗೆ ನೀವು ಎಕ್ಸ್ಟೆಂಡ್ ಮಾಡಬೇಡಿ ಮಿಷನರೀಸ್ಗಳನ್ನ. ಏನಿಗೆ ತರಬೇಕು ಮಿಷನರೀಸ್ಗಳನ್ನ? ಜೀವನದಲ್ಲಿ ಯಾವತ್ತೂ ನೀವು ನಿಮಗೋಸ್ಕರ ಬದುಕಿ, ದೇಶಕ್ಕೋಸ್ಕರ ಒಂದೇನಾರು ಒಂದು ಸಣ್ಣ ಒಂದು ನಿಮ್ಮ ಒಂದು ಕೊಡುಗೆ ಕೊಡಿ ದೇಶಕ್ಕೋಸ್ಕರ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಸೈನಿಕರಲ್ಲಿ ಎಷ್ಟು ಜನ ಮುಸಲ್ಮಾನ್ ಇದ್ದಾರೆ? ಪ್ರತಿಯೊಬ್ಬರಿಗೂ ನಾವು ಪತ್ರ ಬರೆಯಲ್ವಾ? ನಾವು ಜಾತಿ ಭೇದ ಧರ್ಮ ಎಲ್ಲವನ್ನು, ಶ್ರೀಮಂತ ಬಡವ ಎಲ್ಲವನ್ನು ಬಿಟ್ಟು ಬರಿತೀವಿ ನಾವು ನಮ್ಮ ದೇಶ ಸೈನಿಕನಿಗೆ ಒಳ್ಳೇದಾಗ್ಲಿ ಅಂತ. ಯಾರು ಹೇಳಿದವರು ನಾವು ದ್ವೇಷ ಪಡ್ತೀವಿ ಅಂತ ಅಂದ್ಬಿಟ್ಟು? ನಾವು ದ್ವೇಷ ಪಡಂಗಿದ್ದರೆ ನಿಮ್ಮನ್ನ ಇಷ್ಟಿನ ಉಳಿಸ್ತಾನೆ ಇರಲಿಲ್ಲ ನಮ್ಮ ದೇಶದಲ್ಲಿ 70 ವರ್ಷದಿಂದ. ನಾವು ನಿಮ್ಮನ್ನ ಪ್ರೀತಿಸೋದ್ರಿಂದನೆ ನಮ್ಮ ದೇಶದಲ್ಲಿ ಎಲ್ಲರೂ ಒಟ್ಟುಗೂಡಿದ್ದೀವಿ. ನಾವೆಲ್ಲ ಒಂದು ಅಂತ ಅಂದ್ಬಿಟ್ಟು ನಾವು ಪ್ರೀತಿ ಮಾಡಿದ್ರೆ ನಮ್ಮ ಹಿಂದೂಗಳನ್ನ ನೀವು ಇದು ಮಾಡ್ತೀರಾ? ನಾವು ಇವತ್ತು ಹೇಳ್ತೀವಿ ನಿಮಗೆ ನಮ್ಮ ಜೊತೆ ಬಾಳಕ್ಕಾದ್ರೆ ಬಾಳಿ, ಇಲ್ಲ ದೇಶ ಬಿಟ್ಟು ಹೋಗಿ. ನಮ್ಮದು ಕಣ್ರಿ ದೇಶ, ಇದು ನಮ್ಮದು ದೇಶ. ಯಾರು ನಿಮಗೆ, ನಾವು ನಿಜವಾದ ಮುಸ್ಲಿಂ, ನಿಜವಾದ ಧರ್ಮದ ಆಧಾರದ ಮೇಲೆ ಅವನು ತನ್ನ ಧರ್ಮವನ್ನು ಪಾಲಿಸ್ತೀನಿ ಅಂದರೆ ನಾವು ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ. ಎಷ್ಟು ಜನ ಏರ್ಪೋರ್ಟಲ್ಲಿ ಮೊನ್ನೆ ಯಾರು ನಮ್ಮ ಮೈಸೂರು ಅರಮನೆ ಒಳಗಡೆ ನಮಾಜ್ ಮಾಡಿರಲ್ರಿ, ನಾವೇನಾದ್ರು ತೊಂದರೆ ಕೊಟ್ವ ಅವ್ರಿಗೆ? ಯಾವ್ದಕ್ಕೆ ತೊಂದರೆ ಕೊಡಲ್ಲ, ಯಾವ್ದಕ್ಕೆ ತೊಂದರೆ ಕೊಡಬೇಕು? ಏನು ಮಾಡ್ತಿದಾರೆ ಹಿಂದೂಗಳು? ಏನಕ್ಕೆ ಹಿಂಗೆ ಆಡ್ತಿದ್ದೀರ ನೀವು? ಪಾಪ ಮಕ್ಕಳುಗಳನ್ನ ಹಾಳು ಮಾಡ್ತಿದ್ದೀರಲ್ಲ. ಆ ಮಕ್ಕಳುಗಳಿಗೆ ನಮ್ಮ ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ ಸತ್ಯ 100% ಅದು. ರಾಷ್ಟ್ರೀಯ ತನಿಖಾ ದಳದಿಂದ ಇದ್ರ ಬಗ್ಗೆ ತನಿಖೆ ಆಗಬೇಕು. ಏನಕ್ಕೆ ಇವತ್ತು ವಿಚಾರಗಳೆಲ್ಲ ನಮಗೆ ಇಷ್ಟು ನಿಧಾನಕ್ಕೆ ನಮಗೆ ಇದು ರಿಯಲೈಸ್ ಆಗ್ತಿದೆ ಅಂದರೆ ನಿಮ್ಮ ಒಂದು ತಾಳ್ಮೆಯಿಂದ ತಡ್ಕೊಂಡಿದ್ದೀವಿ ನಾವು. ಇವತ್ತು ಒಬ್ಬ ನಿಜವಾದ ಮುಸ್ಲಿಂ ಬಾಂಧವ ಬಂದ್ಬಿಟ್ಟು ನಮಗೆ ಸಹಾಯ ಕೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಎಲ್ಲರಿಗೂ ಮಾಡ್ತೀವಿ. ಇಷ್ಟಾದ್ರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಮುಸ್ಲಿಂ ಮಹಿಳೆಯರ ಜೊತೆ ನಾವಿದ್ದೀವಿ ಅಂತ. ನಾವು ಹೇಳ್ತೀವಿ ನಿಜವಾದ ಮುಸ್ಲಿಂ, ನಿಜವಾದ ದೇಶ ಪ್ರೇಮಿ ಮುಸ್ಲಿಂ ಜೊತೆ ನಾವಿರ್ತೀವಿ. ಸರ್ಕಾರ ಯಾವುದೇ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾವು ಇದ್ದಲ್ಲ ಸಂಸದರು ಪ್ರತಾಪ್ ಸಿಂಹ ಅವ್ರು ಹೇಳಿದ್ರಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಹಿಂದುತ್ವದ ಹಿಂದೂವಾದಿಗಳು ಅಂತ ಅಂದ್ಬಿಟ್ಟು ಇದೀವಿ ಕಣ್ರಿ. ನಾವು ಹಿಂದೂಗಳಲ್ಲೂ ಗಂಡು ಅನ್ಸ್ಕೊಂಡಿರೋ ಗಂಡು ಮಕ್ಕಳುಗಳು ಹುಟ್ಟಿದ್ದಾರೆ.